ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಕೆಆರ್ಪೇಟೆಯಲ್ಲಿ ಸಹೋದರಿಯ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ದಬ್ಬಾಳಿಕೆಯನ್ನು ಪ್ರಶ್ನಿಸಿದ ಸಹೋದರನ ಮೇಲೆ ನಾಲ್ವರ ಗುಂಪೊಂದು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ ಪರಿಣಾಮ ಸಹೋದರರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಶಿಲನೆರೆ ಹೋಬಳಿಯ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೊಮ್ಮನಾಯಕನಹಳ್ಳಿ ಗ್ರಾಮದ ಲೋಕೇಶ್, ಮಾದೇಗೌಡ, ಬೋರಮ್ಮ, ಯೋಗೇಶ್ ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದಾರೆ. ಅದೇ ಗ್ರಾಮದ ಬಸವರಾಜು, ರಾಘವೇಂದ್ರ, ಆಶಾರಾಣಿ ಗಾಯಗೊಂಡ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಗಾಯಾಳುಗಳಾಗಿದ್ದಾರೆ. ಗಾಯಗೊಂಡಿರುವ ಸಹೋದರ ಸ್ವಂತ ಸಹೋದರಿಯಾದ ಆಶಾರಾಣಿಯನ್ನು ಮಾದೇಗೌಡರ ಪುತ್ರ ಲೋಕೇಶನಿಗೆ ಸಾಕಷ್ಟು ವರೋಪಚಾರ ನೀಡಿ ವಿವಾಹ ಮಾಡಿಕೊಡಲಾಗಿತ್ತು. ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಆದರೆ ಲೋಕೇಶ ಮದ್ಯಪಾನ ಮಾಡಿ ಬಂದು ಆಶಾರಾಣಿಗೆ ದೈಹಿಕವಾಗಿ ಹಲ್ಲೆ ನಡೆಸಿ ದೌರ್ಜನ್ಯ ನಡೆಸುತ್ತಿದ್ದನ್ನು ಮೊನ್ನೆ ಗ್ರಾಮದಲ್ಲಿ ಗ್ರಾಮದೇವತೆಯ ಹಬ್ಬದ ದಿನ ಆಶಾರಾಣಿಗೆ ಹಲ್ಲೆ ನಡೆಸಿ ಮನೆಯಿಂದ ಹೊರಗಡೆ ನಿಲ್ಲಿಸಿದ್ದನು. ಇದನ್ನು ಪ್ರಶ್ನಿಸಿದ ಆಶಾರಾಣಿಯ ಸಹೋದರರಾದ ಬಸವರಾಜ ಮತ್ತು ರಾಘವೇಂದ್ರ ಸಹೋದರರ ಮೇಲೆ ಆರೋಪಿಗಳಾದ ಲೋಕೇಶ್, ಮಾದೇಗೌಡ, ಯೋಗೇಶ್ ಅವರುಗಳು ಸೇರಿಕೊಂಡು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಬಸವರಾಜು ಮತ್ತು ರಾಘವೇಂದ್ರ ಅವರ ತಲೆಯ ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಇವರನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ವೈದ್ಯರ ಸಲಹೆ ಮೇರೆಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಗಂಭೀರ ಗಾಯಗಳಾಗಿರುವ ಕಾರಣ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಘಟನೆ ಕುರಿತು ಗಾಯಾಳು ಸಹೋದರರ ತಾಯಿ ಪ್ರೇಮ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಘಟನೆ ಕುರಿತು ಪ್ರಕರಣ ದಾಖಲಿಸಿರುವ ಪೊಲೀಸರು ಈ ನಡುವೆ ನಾಲ್ವರು ಆರೋಪಿಗಳ ಪೈಕಿ ಲೋಕೇಶ್ ಎಂಬಾತನನ್ನು ಬಂಧಿಸಿ ನ್ಯಾಯಾಧೀಶರ ಆದೇಶದ ಮೇರೆಗೆ ಮಂಡ್ಯ ಜೈಲಿಗೆ ಕಳುಹಿಸಿದ್ದಾರೆ. ಉಳಿದ ಆರೋಪಿಗಳಾದ ಮಾದೇಗೌಡ, ಬೋರಮ್ಮ, ಯೋಗೇಶ್ ಅವರುಗಳನ್ನು ತಲೆಮರೆಸಿಕೊಂಡಿದ್ದು ಇವರಿಗೆ ಪೊಲೀಸ್ ಹುಡುಕಾಟ ನಡೆಸಿದ್ದಾರೆ. ಯಾರ್ಯಾರು ಹೊಡೆದಿರೋದು? ಮಾಡ, ಬೋರಮ್ಮ, ಯೋಗೇಶ್, ಲೋಕೇಶ್, ಇನ್ನೊಬ್ಬ ಕುಮಾರ ಅನ್ನೋನು ಹೊಡೆದ್ಬಿಟ್ಟು ಬನ್ನಿ, ಕೇಸ್ ಏನ್ ಬರ್ತದ ನೋಡ್ತಿರ್ತೀನಿ ಅಂತ ಏನೋ ಹೇಳಿ ಕಳ್ಸಿದ್ದಾನಂತ. ಕುಮ್ಮಕ್ಕೊಟ್ಟಿರೋದು ಅವ್ರದ್ದು ಭಾಳ. ಆಮೇಲೆ ಊರಲ್ಲಿ ಯಾರು ಏನು ಕೇಳಂಗಿಲ್ಲ ಅವ್ರನ್ನ, ನ್ಯಾಯದಲ್ಲಾಗ್ಲಿ ಏನೇ ಆಗಲಿ ಎಲ್ಲ ಮಚ್ಚು ಕೊಟ್ಲೇ ತರೋದವರು. ಕಲ್ಲು ಇದ್ಬಿಟ್ರೆ ಏನೋ ತರಲ್ಲ, ಇದ್ರಿಂದ ಏನಾದ್ರು ಒಂದು ಪರಿಹಾರ ಹೋಗಬೇಕು. ಆಗಲೇ ಎಷ್ಟೋ ಸಲ ಎಲ್ಲರಿಗೂ ಎಲ್ಲರಿಗೂ ಪೂರ ದಂಗಿದೆ, ಎಲ್ಲ ಬರೀ ಕಿರುಕುಳ ಊರಲ್ಲಿ ಯಾರೂ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಕೊಡ್ಲಿ ತರೋದು, ಮಚ್ಚಿ ತರೋದು, ಕಲ್ತಿದೆ ಹಿಂಸೆ ಎಲ್ಲರಿಗೂ ಭಾಳ ಹಿಂಸೆ ಕೂಡ. ಅದನ್ನು ಕೇಳಕ್ಕೆ ಹೋದಾಗ ಹಿಂದೂರಿಂದ ಬಂದು ಹೊಡೆದಿರೋದು. ನಮಗೆ ತಲೆಗೇಟಾಗಿದೆ, ಕೈಗೇಟಾಗಿದೆ, ಇಲ್ಲಿ ಹೊಟ್ಟೆ ಹತ್ರಗಿದೆ, ನಮ್ಮ ಬ್ರದರ್ಗೆ ತಲೆಗೇಟಾಗಿದೆ. ನಿಮ್ಮ ಹೆಸರು ಬಗ್ಗೆ ಏನಾದರೂ ಒಂದು ಕಾನೂನು ಕ್ರಮ ಜರುಗಿಸ್ತದೆ. ನಿಮ್ಮ ಹೆಸರೇನು? ಬಸವರಾಜ. ಚಿಕ್ಕವರು ನಮ್ದು, ಈಗ ಇರೋ 40 ಮನೆ 50 ಮನೆ ಇವೆ. ಅದ್ರಲ್ಲಿ ಇವರು ಗಂಡ್ಮಕ್ಳು 4 ಜನ ಅವ್ರು ಎಂಬುದು ಇವರು ಇಡೀ ನಮ್ಮ ಅಕ್ಕ ತರ ಬೇರೆ ತರ ಅಕ್ಕ ತರ ನಮ್ಮನೆ ಪಕ್ಕನೇ ಇವರು. ನಮ್ಮನೆ ಪಕ್ಕ ದಿನ ಕುಡ್ಕ ಬರೋದು, ಜಗಳ ಮಾಡೋದು, ದಿನ ಕುಡ್ಕ ಬರೋದು, ಜಗಳ ಮಾಡೋದು. ನೈಟ್ ಎಲ್ಲ ನಿದ್ದೆ ಕೊಡಿಲ್ಲ ಸರ್, ನೈಟ್ ಎಲ್ಲ ನಿದ್ದೆ ಕೊಡಿಲ್ಲ. ಬೆಳಗಾನೆ ಜಗಳ, ಬೆಳಗಾನ ಒಂದು ಸೀಟ್ ಮನೆ, ಒಂದು ಯೋಗತ್ತಿಗೆ ಮನೆ ಕಟ್ಟವ್ರೆ, ಕೇರ್ಪಡೆ ಮನೆ ಕಟ್ಟವ್ರೆ, ಅವರು ಒಂದು ಮನೆ ಕೊಡಕ್ಕೆ ಆಯ್ತಿಲ್ಲ ಪಾಪ ಹುಡುಗಿಗೆ. ಯಾಕೆ ಅವಳು ಅಂಡ್ ಸ್ವಂತ ಭಾವನ ಮಗಳೇ ಮದುವೆ ಮಾಡ್ಕೊಂಡಿರೋದು, ಒಂದೇವ್ರು ತಂದ್ಕೊಂಡಿರೋದು ಇವರು, ಬೇರೆಯವರಲ್ಲ. ಭಾವ ಮನೆಗೆ ಸ್ವಂತ ಕೇರ್ಪಡೆ ಮನೆ ಇದ್ದುವೆ, ಬಾಡಿಗೆ ಕೊಟ್ಟವ್ರೆ, ಸ್ವಂತ ಕರ್ಕೊಕ್ ಬಿಡುವತ್ತಾನೆ ಬಾಡಿಗೆ ಕೊಡೋದ. ಯಾವುದೋ ಸೀಟು ಮನೆ ಕೊಟ್ಟಾರೆ, ಬಿದೋಗ ಬಂದು ಊರು ತನಿಖೆ ಮಾಡಿಬೇಕಾರೆ ನೀವು ಪೊಲೀಸರು ಕರ್ಕೊಂಡು ನೋಡಿ, ಫುಲ್ ಸೀಟ್ ಎಲ್ಲ ಹೊಡೆದಾಗಿ ಗಾಡಿ, ಅದು ಟಿಪಿಕೇರ್ ಮಾಡ್ತಾರೋ ಮನೆ, ಆ ಥರ ಮನೆ ಇದೆ ಸರ್. 100,000 ರೂಪಾಯಿ ಸುರಿದ್ರು ಮದುವೆ ಮಾಡೋಕ್ಕೆ ಹುಡುಗಿಗೆ. ನಮ್ಮ ಅಕ್ಕಂಗೆ 100,000 ರೂಪಾಯಿ ಸುಂದ್ರೆ ಮದುವೆ ಮಾಡಿದ್ರು, ಇಡೀ ಊರು ದೊಡ್ಡ ಹಬ್ಬ ಮಾಡೋಂಗೆ ಮಾಡಿಕೊಟ್ರು. ಯಾಕೆ ಹೇಳಿ, ದೊಡ್ಡ ಮನೆ ಹುಡುಗರಿಗೆ ಅಂತ. ಈ ದೊಡ್ಡ ಮನೆ ಹೋಗಿ ಆಳೋದೆ ಮನೆ ಆ ಥರ ಆಗೈತೆ. ನೀವು ಸ್ವಲ್ಪ ಕ್ರಮ ತಗೊಂಡು ಪೊಲೀಸರು ಹೇಳಿ ಸ್ವಲ್ಪ ನಿಮಗೆ ನೇರ ತೊಡ್ಕೊಂಡು. ನಮ್ಮ ಗ್ರಾಮದವ್ರು ಯಾರೇ ಕೇಳಕ್ಕೆ ಹೋದ್ರೆ ಅವ್ರು ಕೊಡ್ಲಿ ಮಚ್ಚು. ಈಗ ಸ್ವಲ್ಪ 3-4 ತಿಂಗಳು ಹಿಂದೆ ನನ್ನೇ ಕಡಿತೀನಿ ಅಂತ ಹೇಳಿದರು. ನಾನು ನನ್ನೇ ಕಡಿತೀನಿ, ಹಂಗೆ ಒಂದು ರಾತ್ರಿ ಬತ್ತಿ ಹಂಗೆ ಬತ್ತಿ ಅಲ್ಲಿ ಕಡಿತೀನಿ ಇಲ್ಲಿ ಕಡಿತೀನಿ ಅಂತ ಅಂದು ಹೇಳಿದರು. ನನಗೂ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದೆ, ಇವರು ನ್ಯಾಯ ಕೊಡಿಸ್ತೀನಿ ಅಂದರೆ ನ್ಯಾಯ ಕೊಡಿಸ್ಲಿಲ್ಲ, ಅಲ್ಲೇ ಬಿಟ್ಟಾಗಿ ಬಿಟ್ರು. ಹಾಗಾಗಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಕ್ಕೆ ಬೇಡ ಬಿಡು ಅಂತ ಮುಚ್ಚಾಕ್ ಕೊಟ್ಟರು ಊರವರು. ಈಗ ಅದಕ್ಕೆ ನಾವು ನಿಮಗೆ ಕ್ರಮ ಕೊಟ್ಟಿವಿ, ನೀವೇನು ತನಿಖೆ ತಗೊಳ್ಳಿ ತಗೊಳ್ಳಿ. ನಿಮ್ಮ ಹೆಸರು? ಮಂಜುನಾಥ್ ಬಿಆರ್ ಅಂತ. ಗ್ರಾಮ ಇವತ್ತು ಹಬ್ಬ ಇತ್ತು, ಹಬ್ಬದಿಂದ ಯಾರೋ ಗಂಡು ಮನೆಯಲ್ಲಿಲ್ಲ, ಹೋಗಿ ಹೆಣ್ಮಕ್ಳೆಲ್ಲ ಹೊರಗಡೆ ಏನೇನು ಕೆಲಸ ಮಾಡ್ತಾ ಇದ್ರು. ಇವರು ರಾತ್ರಿ ಜಗಳ ಆಗಿದ್ರು, ರಾತ್ರಿ ಜಗಳ ಆದಮೇಲೆ ತಂಗಿಗೆ ಹೊಡೆದಿದ್ರು ಅಂತ ತಮ್ಮ ಕೇಳಕ್ಕೆ ಹೋದಾಗ ಅವ್ರಿಗೆ ಕೊಡಿ ಮಚ್ಚು ತಗೊಂಡು, ಅವ್ರಿಗೂ ನಮಗೂ ಆಗೋದಿಲ್ಲ, ನಾವಷ್ಟು ತಡನ ಹೋಗಕ್ಕಾಗಿಲ್ಲ, ಅವ್ರಿಗೂ ಆದರೆ ನಮಗೂ ಆಗೋದೇ ಇಲ್ಲ.
ಹೋಗಿಲ್ಲ, ಓದೋ ಕೊನೆಯಲ್ಲಿ ಅಂದ್ರೆ ಓದೋದವ್ರಿಗೆಲ್ಲ ಹೊಡೆದ್ರು. ಅದಕ್ಕೆ ಹೆಣ್ಮಕ್ಳು ಹಿಂಗೆ ಬಹಳ ಏನು ಗೊತ್ತಿಲ್ಲ, ಒಬ್ಬೊಬ್ರೆ ಓಡಾಡ್ಬೇಕಲ್ಲ. ಈಗ ಹೆಣ್ಮಕ್ಳು ಮದ್ವೆ ಬಂದವೆ, ಅವನು ನೋಡ್ಕೊಳಕ್ಕೆ ಹುಡ್ಬಿಟ್ಟು ಹುಡ್ಬಿಟ್ಟು ಬಂದು ಹುಡುಗಿಗೆ ತೊಂದರೆ ಗಲಾಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಮನೆಗೆ ಹೋಗಿದೆ ಯೋಗೇಶು ಅಂತ ಬೋರಮ್ಮ, ಅದಕ್ಕೆ ಏನು ಕಡಿಕ್ಕಿಂದ ಹೆಂಗಿಳೋದು ಅಂದ್ಬಿಟ್ಟು ಹೋಗಿ ಹಿಂಗೆ ಅಂತ ಕೇಳಕ್ ಹೋದ್ರು. ಸಮಾಧಾನವಾಗಿ ಬಂದು ಕೇಳಕ್ ಹೋದಕ್ಕೆ ಯಾರು ಜನಗಳಿಲ್ಲ, ಎಲ್ಲ ಹೊರಗಡೆ ಇದ್ರು. ಆ ಹಳ್ಳೆದಲ್ಲಿ ಅವ್ರಿಗೆ ಆಗೋಷ್ಟಾಗ ಏನೋ ಕೈಗೆ ಏನು ಸಿಕ್ತು ಅದರಲ್ಲಿ ದಂದಿಸ್ಬಿಟ್ಟು ಅವ್ರನ್ನ ಚೆನ್ನಾಗಿ ಅವ್ರ ಪ್ರಾಸ ಎಲ್ಲ ತೀರ್ಸ್ಕೊಬಿಟ್ಟವ್ರೆ. ಅದಕ್ಕೆ ನಮ್ಗೆ ಪರಿಹಾರ ಕೊಡಬೇಕು, ಅದರತ್ತ ನೀವು ಇದು ಮಾಡ್ಕೊಡಿ. ಮೂರ್ ಜನ ಒಬ್ರು ಎದುರ್ಕೋಬೇಕು, ಕೈ ಮುಗಿಬೇಕು, ಕೈ ಮುಗಿಬೇಕು. ಮೂರ್ ಜನಕ್ಕೆ ಬಹಳ ತೊಂದರೆ ಕೊಡ್ತಾರೆ ಅಪ್ಪ, ಬಹಳ ತೊಂದರೆ ಹಿಂಸೆ ಹಿಂಸೆ. ನಾವ್ ಯಾಕಿಂಗ್ ವಯಸ್ಸಾಗಿ ಮಂಡಿ ನೋವಾಗಿ ಬರ್ಬೇಕಾಯ್ತು, ನಮ್ಗೆ ಹಿಂಸೆ ತಡಿನಾರ್ದನೆ. ನಮ್ಮಿದ್ದಂಗೆ ಇಷ್ಟ ಅಲ್ಲ, ನಮ್ಮ ಮಕ್ಳಿಗೆ ಎಷ್ಟು ಹಿಂಸೆ ಕೊಡೋದಿಲ್ವಪ್ಪ, ಸಣ್ಣ ಪುಟ್ಟ ಮಕ್ಳುಗಳು ಅಷ್ಟೇ. ನಾವ್ ನಿಮ್ಸ್ ಕೇಳ್ಕೊಳ್ತೇವೆ. ಎಷ್ಟ್ ಜನ ಅವರು ಅಂದಾಜು? ಮೂರ್ ಜನ ಗಂಡ್ ಮಕ್ಳು, ಅವನೊಬ್ಬ ಸರ್. ಅವರೆಲ್ಲ ಒಂದೇ, ಹೆಂಗಸರು ಎಲ್ಲ ಒಂದೇ. ಕೊಡ್ಲಿ ಮಚ್ಚು, ಕೊಡ್ಲಿ ಮಚ್ಚು, ಏನ್ ಮಾತಾಡಕ್ ಹೋದ್ರು ಕಲ್ಲು ಕೊಡ್ಲಿ ಮಚ್ಚು ಕುಡ್ಲು ಇವರಲ್ಲ ಸರ್. ನಮ್ಮ ನಮ್ಮ ಮಕ್ಕಳ ಕಷ್ಟ ನಮ್ಗೆ ನೋಡಕ್ಕಾಗಲ್ಲ ಸರ್, ನಮ್ಗೆ ನ್ಯಾಯ ಕೊಡ್ತೀವಿ ಅಷ್ಟೇ. ಕೇಳಿ ಚಿಕ್ಕ ಗ್ರಾಮ, ಇವತ್ತು ಹಬ್ಬ ಇತ್ತು, ಹಬ್ಬದಿಂದ ಯಾರು ಗಂಡು ಮನೇಲಿಲ್ಲ ಹೋಗಿ, ಹೆಣ್ಮಕ್ಳೆಲ್ಲ ಹೊರಗಡೆ ಏನೇನು ಚರ್ಚೆ ಮಾಡ್ತಾ ಇದ್ರು. ಇವರು ರಾತ್ರಿ ಜಗಳ ಆಗಿದ್ರು, ರಾತ್ರಿ ಜಗಳ ಆದ್ಮೇಲೆ ತಂಗಿಗೆ ಹೊಡೆದಿದ್ರು ಅಂತ ತಮ್ಮ ಕೇಳಕ್ ಹೋದಾಗ ಅವ್ರಿಗೆ ಕೊಡ್ತೀವಿ ಮಚ್ಚು ತಗೊಂಡು. ಅವ್ರಿಗೂ ನಮಗೂ ಆಗೋದಿಲ್ಲ, ನಾವಷ್ಟು ಕಡೆ ಹೋಗೋಕ್ಕಾಗಿಲ್ಲ, ಅವ್ರಿಗೂ ಆದರೆ ನಮಗೂ ಆಗದೇ ಇಲ್ಲ. ಅದಕ್ಕೆ ನಾವು ಹೋಗಿಲ್ಲ, ಓದೋ ಕೊನೆಯಲ್ಲಿ ಅಂದರೆ ಓದೋದವ್ರಿಗೆಲ್ಲ ಹೊಡೆದ್ರು. ಅದಕ್ಕೆ ಹೆಣ್ಮಕ್ಳು ಹಿಂಗೆ ಭಾಳ ಏನು ಗೊತ್ತಿಲ್ಲ, ಒಬ್ಬೊಬ್ಬರೇ ಓಡಾಡ್ಬೇಕಲ್ಲ. ಈಗ ಹೆಣ್ಮಕ್ಳು ಮದುವೆ ಬಂದವೆ, ಅವನು ನೋಡ್ಕೊಳಕ್ಕೆ ಹುಡ್ಬಿಟ್ಟು ಹುಡ್ಬಿಟ್ಟು ಬಂದು ಹುಡುಗಿಗೆ ತೊಂದರೆ ಗಲಾಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಮನೆಗೆ ಹೋಗಿ ಜೆಸಿ ಯೋಗೇಶು ಅಂತ ಬೋರಮ್ಮ, ಅದಕ್ಕೆ ಏನು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇಂದು ಮದ್ದೂರಿನ ಬಿಜೆಪಿ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ನಾಗರತ್ನ ಸ್ವಾಮಿ ಅವರು ಉದ್ಘಾಟಿಸಿದರು. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಮುಂದಿದ್ದಾರೆ. ಈ ದಿನ ಲಿಂಗ ಸಮಾನತೆಯ ಬಗ್ಗೆ ಜಾಗೃತಿ ಮೂಡಿಸೋಣ ಹಾಗೂ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಗೆ ಸಮಾನ ಅವಕಾಶಗಳನ್ನು ನೀಡುವುದರೊಂದಿಗೆ ಮಹಿಳೆಯರಿಗೆ ಪ್ರೋತ್ಸಾಹಿಸೋಣ. ಈ ಕಾರ್ಯಕ್ರಮದಲ್ಲಿ ಎಸ್ಪಿ ಸ್ವಾಮಿ, ನಾಗರತ್ನ ಸ್ವಾಮಿ, ಶ್ವೇತಾ, ಮಮತಾರಂಗ ಮುಂತಾದ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಹೋರಾಟಗಳನ್ನು ಮಾಡಿದ್ದು
ಇನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ತಂದುಕೊಡೋದ್ರಲ್ಲಿ ಕೂಡ ಯಶಸ್ವಿ ಹಾಡಿದ್ದಾಳೆ. ಹಾಗೆ ಆಧುನಿಕ ಯುದ್ಧದಲ್ಲೂ ಕೂಡ ಏನು ನಮಗೆ ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಏನು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಏನು ಇವತ್ತು ನಾನು ಅವರೇ ಸವರೇ ಎಂಬುದನ್ನ ತೋರಿಸಿಕೊಂಡಿದ್ದಾರೆ. ಹಾಗೆ ಏನು ಇವತ್ತು ಒಳಗು ಹೊರಗು ಹೆಣ್ಣುಗಳನ್ನು ಕೂಡ ಒಂದು ಸನ್ಮಾನಿ ಒಂದು ಗೌರವದಿಂದ ಒಂದು ಪ್ರೀತಿಯಿಂದ ಒಂದು ರಕ್ಷಣೆಯಿಂದ ಅವಳ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಹೆಣ್ಣಿರುವಂತ ಆ ಗುಣನೇ ಒಂದು ಶ್ರೇಷ್ಠತೆ ಅಂತ ಹೇಳ್ಬೋದು. ಅವಳಿಗೆ ಅವಳಲ್ಲಿರ್ತಕ್ಕಂಥ ಆ ಮನೋಬಲ ಆ ಮನೋಸ್ಥೈರ್ಯ ಅವಳಿಗೆ ಮೂಲ ಕಾರಣ ಅಂತ ಕೂಡ ಹೇಳ್ಬೋದು. ಗ್ರಾಮ ಪಂಚಾಯತಿ ಸದಸ್ಯರಾದ ಸಂಕಣ್ಣ ಅವರೇ, ತಾಯಂದಿರೇ, ಅಕ್ಕಂದಿರೇ, ಅಣ್ಣಂದಿರೇ, ಪತ್ರಕರ್ತ ಬಂಧುಗಳು, ಇವತ್ತು ಮಹಿಳಾ ದಿನ ಜನತಾ ಪಾರ್ಟಿಯವರು ಜೊತೆಗೂಡಿ ಮಹಿಳೆಯ ಎಲ್ಲ ಸದಸ್ಯರ ಜೊತೆಗೂಡಿ ಇವತ್ತು ಮಹಿಳಾ ದಿನಾಚರಣೆಯನ್ನು ನಾವೆಲ್ಲ ಆಚರಿಸೋಣ ಅಂತೇಳಿ ತನ್ನ ಮಹಿಳೆಯರ ತಮ್ಮ ಅವಶ್ಯಕತೆ ಈ ದೇಶಕ್ಕೆ ಎಷ್ಟು ಮುಖ್ಯ, ಈ ಸಮಾಜಕ್ಕೆ ಎಷ್ಟು ಮುಖ್ಯ, ಸ್ವಾವಲಂಬಿಯ ಬದುಕನ್ನ ನಾವು ಕಟ್ಟಬೇಕಾಗಿದೆ. ಇವತ್ತು ನರೇಂದ್ರ ಮೋದಿಜಿಯವರು ಪ್ರತಿಯೊಂದು ಮಹಿಳೆ ಸ್ವಾವಲಂಬಿಯ ಬದುಕನ್ನ ಮಾಡಬೇಕು, ಅವ್ರ ಕಾಲದಲ್ಲಿ ಅವರು ನಿಂತ್ಕೋಬೇಕು, ಅವ್ರಿಗೋಸ್ಕರ ದೀನ ದಲಿತರ ಬಡವರ ದೀನ ದಲಿತರ ಸೇವೆಗೆ ಸದಾ ಸಿಗುವಾಗಿ ಒಂದು ಅಭಿವೃದ್ಧಿಯ ಅಧಿಕಾರಿಗಳಾಗಿ ದೇಶದ ವಿಶ್ವದ ಜಗತ್ತಿನ ಒಬ್ಬ ಮಹಾನ್ ನಾಯಕನಾಗಿ ಇವತ್ತು ಮೋದಿಜಿಯವರು ನಾವೆಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಇವತ್ತಿನ ದಿವಸ ನಮ್ಮ ಮಹಿಳೆಯರಿಗೆ ಗ್ರಾಮಗಳಲ್ಲೇ ಸಹಾಯ ಸಂಘಗಳಿದೆ, ಗ್ರಾಮದಲ್ಲಿ ಎರಡೆರಡು ಸಹಾಯ ಸಂಘಗಳಿದೆ. ಅವರು ಒಂದಷ್ಟು ಯಾವುದಾದ್ರೂ ಒಂದು ಸಣ್ಣ ಗುರಿ ಕೈಗಾರಿಕೆಗಳನ್ನು ಮಾಡಿ ಅಂತೇಳಿ ಆ ಸಂಘಗಳಿಗೆ 5-5 ಲಕ್ಷ ಸಾಲವನ್ನು ಕೊಡಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಉದ್ದೇಶ ಇಷ್ಟೇ, ಮಹಿಳೆ ಯಾರು ಬದುಕಬಾರದು, ಅವರು ಅವರ ಕಾಲದಲ್ಲಿ ನಿಂತು ಅವರದೇ ಆದ ಒಂದು ಸಣ್ಣ ಸಣ್ಣ ಗುರಿ ಕೈಗಾರಿಕೆಗಳನ್ನು ಮಾಡಬೇಕು, ಅದಕ್ಕೋಸ್ಕರ ಅವರಿಗೆ ಪ್ರೋತ್ಸಾಹವನ್ನು ಎಲ್ಲ ವಿಧದಲ್ಲೂ ನಾವು ತುಂಬಬೇಕು ಅಂತೇಳಿ ಮಹಿಳೆ ಪ್ರಸ್ತುತಿಯಲ್ಲಿ ಮಹಿಳೆ ಸಬಲೀಕರಣವಾಗಿ ಮಹಿಳೆ ಶಕ್ತಿಯುತವಾದರೆ ದೇಶ ಶಕ್ತಿಯುತವಾಗುತ್ತೆ ಎನ್ನುವ ವಿಚಾರವನ್ನು ಅವರು ಮನಗಂಡಿರೋದಕ್ಕೆ ಇವತ್ತು ಕೂಡ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಎಲ್ಲ ವಿಧವಾದ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.